Hi viewers, this is Ashwini. Welcome back to Akshu's Home Kitchen. ಇವತ್ತು ನಾನು ಆಲ್ ಇನ್ ಒನ್ ಟೊಮೆಟೊ ಸಾಂಬಾರ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಆಲ್ ಇನ್ ಒನ್ ಯಾಕೆ ಅಂತಾರೆ ಅಂದರೆ ಈ ಸಾಂಬಾರ್ ಎಲ್ಲದಕ್ಕೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಬನ್ನಿ. ನಾನಿಲ್ಲಿ 1/2 kg ಟೊಮೆಟೊ ತೊಗೊಂಡಿದ್ದೀನಿ, ಅದನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹೆಚ್ಚಿದ್ದೀನಿ, 3 ಹಸಿಮೆಣಸಿನಕಾಯಿ, 5-6 ಬೆಳ್ಳುಳ್ಳಿ, 1 ಟೇಬಲ್ ಸ್ಪೂನ್ ಜೀರಿಗೆ, ಕೊತ್ತಂಬರಿ ಸೊಪ್ಪು, ಒಗ್ಗರಣೆಗೆ 2 ಟೇಬಲ್ ಸ್ಪೂನ್ ಎಣ್ಣೆ, ಕರಿಬೇವು, ಸಾಸಿವೆ, ಬೆಳ್ಳುಳ್ಳಿ, ಆಮೇಲೆ ಇದನ್ನು ಜಜ್ಜಿ ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ, ಅದರಲ್ಲಿ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಆಮೇಲೆ ನಾವು ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಎಲ್ಲ ಕುಕ್ಕರ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಈ ಕುಕ್ಕರ್ ಒಳಗಡೆ ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸು ಅರ್ಧ ಮುಳುಗೋ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡಿ 2 whistles ಕೂಗಿಸ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ನಾವು ಕೂಗಿಸ್ಕೊಂಡಿರೋ ಇಂಗ್ರೀಡಿಯೆಂಟ್ಸ್ನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ನೀರೇ ಸಪ್ರೇಟು, ಆಮೇಲೆ ಟೊಮೆಟೊ ಈರುಳ್ಳಿ ಇಂಗ್ರೀಡಿಯೆಂಟ್ಸು ಸಪ್ರೇಟು. ಈ ನೀರನ್ನು ನಾವು ಮತ್ತೆ ಬಳಸ್ತೀವಿ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಆ ಜಾರ್ನಲ್ಲಿ ನಾವೇನು ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ ಇದೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ವೋ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನು ಪೇಸ್ಟ್ ಥರ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಪೇಸ್ಟ್ನ ಮಾಡ್ಕೊಂಡಿದ್ದೀನಿ. ಇವಾಗ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ 2 tablespoons ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಆಯಿಲ್ ಬಿಸಿ ಆದ ನಂತರ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿದ ನಂತರ ಆವಾಗಲೇ ತೋರಿಸಿದ ಬೆಳ್ಳುಳ್ಳಿನ ಲೈಟಾಗಿ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಅದು ಫ್ಲೇವರ್ ಬಿಡಲಿ ಅನ್ನೋ ಕಾರಣಕ್ಕೆ. ನೆಕ್ಸ್ಟು ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು 2 ನಿಮಿಷ ಚೆನ್ನಾಗಿ ಬಾಡಿಸಿ, ಬಟ್ ತುಂಬ ಕಪ್ಪಗಾಗೋ ಅವಶ್ಯಕತೆ ಇಲ್ಲ, ಜಸ್ಟ್ ಗೋಲ್ಡನ್ ಬ್ರೌನ್ ಬಂದರೆ ಸಾಕು. ಇವಾಗ ನಾವು ಏನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವೋ ಪೇಸ್ಟ್ನ ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀವಿ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಕೊಡಿ. ಆಮೇಲೆ ನಾವು ಆವಾಗಲೇ ಈರುಳ್ಳಿ ಮತ್ತು ಟೊಮೆಟೋದು ಬೇಯಿಸಿದ್ದು ನೀರಿತ್ತಲ್ವಾ, ಅದನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪನ್ನ ಇಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳಿ, ಕಮ್ಮಿ ಇದ್ದರೆ ನೀವು ಮತ್ತೆ ಹಾಕ್ಕೋಬೋದು. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ, ಇದು ತುಂಬ ಕುದಿಯೋ ಅವಶ್ಯಕತೆ ಇಲ್ಲ, ಒಂದ್ಸತಿ ಅಥವಾ 2 ಸತಿ ಕುದಿದ್ರೆ ಸಾಕು. ಯಾಕೆಂದರೆ ನಾವು ಇದರಲ್ಲಿ ಹಸಿದಾಗಿ ಹಾಕಿರೋವಂಥದ್ದು ಯಾವುದೂ ಇಲ್ಲ, ಎಲ್ಲ ಮೊದಲೇ ನಾವು ಬಾಯ್ಲ್ ಮಾಡ್ಕೊಂಡು ಇರೋದ್ರಿಂದ 1 or 2 times ಬಾಯ್ಲ್ ಆದರೆ ಸಾಕು ಸಾಂಬಾರು. ನೋಡಿ, ಇವಾಗ ನಾನು ಸ್ಟೌವ್ ಆಫ್ ಮಾಡ್ತಾ ಇದ್ದೀನಿ. ನಾನು ಇದನ್ನು ಇವಾಗ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಸಾಂಬಾರು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬಿಸಿ ಬಿಸಿ ಅನ್ನಕ್ಕೆ, ಇಡ್ಲಿಗೆ, ದೋಸೆಗೆ, ಅದರಲ್ಲೂ ರಾಗಿ, ಬಿಸಿ ಬಿಸಿ ರಾಗಿ ಮುದ್ದೆ. ಅದಾದ ನಂತರ ಕ್ಲೈಮೇಟ್ ಮಳೆಗಾಲದ ಟೈಮ್ನಲ್ಲಿ ತುಂಬ ಚೆನ್ನಾಗಿ ಹೊಂದುತ್ತೆ ಈ ಸಾಂಬಾರು. ಅದಾದ ನಂತರ ನೆಗಡಿ ಕೆಮ್ಮು ಬಂದವ್ರಿಗೆ ಬಾಯಿ ಅಂತೂ ಕೆಟ್ಟೋಗಿರುತ್ತೆ. ಅವ್ರಿಗೆ ಯಾವಾಗಲೂ ಮೆಣಸಿನ ಸಾರು ಕುಡಿದು ಕುಡಿದು ತಿಂದು ತಿಂದು ಬೋರ್ ಆದವ್ರಿಗೆ ಒಮ್ಮೆ ಈ ಥರ ಟೊಮೆಟೊ ಸಾಂಬಾರು ಮಾಡಿ ಟೇಸ್ಟ್ ಮಾಡಿ ನೋಡಿ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಇದು ಹೇಗಿದೆ ಅಂತ ಟೇಸ್ಟ್ ಮಾಡಿ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಮರೀದಿರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.